ಕರ್ನಾಟಕ ಗಮಕ ಕಲಾ ಪರಿಷತ್ತಿನ ವಾಟ್ಸಪ್ ಗಮಕ ಸಮಾರಾಧನಾ ಸರಣಿಯಲ್ಲಿ ಎರಡನೇ ಸರಣಿ ಕನಕದಾಸ ವಿರಚಿತ ನಳಚರಿತ್ರೆ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ನಾವು ಐದನೆಯ ಸಂಧಿಯ ಒಂದನೆಯ ಪದ್ಯದಿಂದ ಐದನೆಯ ಪದ್ಯದವರೆಗೆ ವಾಚನ ವ್ಯಾಖ್ಯಾನವನ್ನು ಕೇಳೋಣ. ವಾಚನದಲ್ಲಿ ಶ್ರೀಮತಿ ಶಾಂತಾ ಅವರು. ಇವರು 35 ವರ್ಷ ಸರಕಾರಿ ಸೇವೆಯಲ್ಲಿದ್ದು ನಿವೃತ್ತರಾಗಿರುವವರು. 79 ವರ್ಷದ ವಯೋವೃದ್ಧರು. 3 ತಿಂಗಳಿಂದ ಗಮಕ ಪ್ರಥಮ ಪರೀಕ್ಷೆಗೆ ತಯಾರಿ ಮಾಡ್ತಾ ಇದ್ದಾರೆ. ತಮ್ಮ ಭಜನಾ ಸಂಘವನ್ನು ಕಟ್ಟಿ ಅದನ್ನು ಮುನ್ನಡೆಸ್ತಾ ಇದ್ದಾರೆ. ನಾವು 4ನೆಯ ಸಂಧಿಯಲ್ಲಿ ಕಲಿಯ ವಕ್ರದೃಷ್ಟಿಗೆ ಒಳಗಾಗಿ ರಾಜ್ಯವನ್ನು ಸೋತು ಪತ್ನಿಯಾದ ದಮಯಂತಿಯ ಜೊತೆ ಅರಣ್ಯಕ್ಕೆ ತೆರಳಿದ ನಳನ ಬಗ್ಗೆ ತಿಳ್ಕೊಂಡ್ವಿ. ಮುಂದೆ ಏನಾಯಿತು ಅಂತ ಮುಂದಿನ ಪದ್ಯದಲ್ಲಿ ನೋಡೋಣ. ಮೊದಲನೆಯ ಪದ್ಯ ಕನ್ನಡ ರಾಗದಲ್ಲಿದೆ. ಕೇಳು ಕುಂತೀತನಯ ನಳನೃಪ ಬೀಳು ಕೊಟ್ಟನು ಪುರವನು ಅಲ್ಲಿ ಮೇಲೆ ನಡೆದರು ಪಯಣಗತಿಯಲ್ಲಿ ಹಲವು ಯೋಜನವ ಹೇಳಲೇನದನು ಅವರ ವಿಧಿಯನು ತಾಳಿಗೆಗಳು ಒಣಗಿದವು ಸತಿಯಳ ಕಾಲೊಡೆದು ಸುರಿವರುಣ ಜಲದಲ್ಲಿ ಬಟ್ಟೆ ಕೆಸರಾಯ್ತು. ರೋಮಶ ಮಹರ್ಷಿಗಳು ಧರ್ಮರಾಜನಿಗೆ ನಳನ ಚರಿತ್ರೆಯನ್ನು ಮುಂದುವರಿಸ್ತಾ ಹೇಳ್ತಾ ಇದ್ದಾರೆ. ನಳನೃಪ ಬೀಳುಕೊಟ್ಟನು ಪುರವನು. ಕಲಿಯ ಪ್ರಭಾವಕ್ಕೆ ಒಳಗಾದ ನಳಮಹಾರಾಜನು ದ್ಯೂತದಲ್ಲಿ ಸೋತು ತನ್ನ ಸರ್ವಸ್ವವನ್ನು ಕಳೆದುಕೊಂಡು ಪತ್ನಿಯ ಜೊತೆ ನಿಷಧನಗರದಿಂದ ಹೊರಟನು. ಅಲ್ಲಿಮ್ಮೇಲೆ ನಡೆದರು ಪಯಣಗತಿಯಲ್ಲಿ ಹಲವು ಯೋಜನವ ಇವರಿಬ್ಬರು ಹಲವು ಹರದಾರಿಗಳ ದೂರದವರೆಗೆ ಯಾತ್ರೆ ಮಾಡುವಂತೆ ನಿಧಾನವಾಗಿ ನಡೆದುಕೊಂಡು ಹೋದರು. ಅಂದರೆ ನಿಷಧನಗರವನ್ನು ಬಿಟ್ಟು ಹೊರಗಡೆ ದುರ್ಗಮವಾದ ಅರಣ್ಯದಲ್ಲಿ ನಡೀತಾ ಇದ್ದಾರೆ. ವಿವಾಹದ ಸಂದರ್ಭದಲ್ಲಿ ಪ್ರತಿಜ್ಞೆ ಮಾಡಿರ್ತಾರೆ, ಅಂದರೆ ಒಂದು ಶಪಥದ ತರಹ, ಸುಖವನ್ನು ಒಟ್ಟಾಗಿ ಅನುಭವಿಸೋಣ, ದುಃಖವನ್ನು ಒಟ್ಟಾಗಿ ಎದುರಿಸೋಣ ಅಂತ ಹೇಳಿ. ಇಂತಹ ಅವರ ಕಷ್ಟದ ಈ ಸಮಯದಲ್ಲಿ ಇಬ್ಬರು ಜೊತೆಯಾಗಿ ನಡ್ಕೊಂಡು ಹೋಗ್ತಾ ಇದ್ದಾರೆ. ಹೇಳಲೇನು ಅದನ್ನು ಅವರ ವಿಧಿಯನ್ನು, ಅವರಿಗಾದ ಕಷ್ಟವನ್ನು ಯಾವ ರೀತಿಯಲ್ಲಿ ವರ್ಣಿಸೋಣ? ತಾಳಿಗೆಗಳು ಒಣಗಿದವು, ನಡೆದು ನಡೆದು ಅವರಿಗೆ ಮಾರ್ಗಾಯಾಸವಾಗಿ ನಾಲಗೆಗಳು ಒಣಗಿ ಹೋದವಂತೆ, ಅಂದರೆ ಬಾಯಾರಿಕೆಯಾಯಿತು. ಸತಿಯಳ ಕಾಲು ಒಡೆದು ಸುರಿವ ಅರುಣ ಜಲದಲ್ಲಿ ಬಟ್ಟೆ ಕೆಸರಾಯಿತು. ಕಾಡಿನ ದಾರಿ ಅಂದರೆ ಚೂಪಾದ ಕಲ್ಲುಗಳು, ಮುಳ್ಳುಗಳು, ಹೀಗೆ ಏನೇನೋ ಇರುತ್ತೆ. ಅದರಲ್ಲಿ ಪಾದರಕ್ಷೆಗಳ ವಿನಃ ಬರೀ ಕಾಲಲ್ಲಿ ಇಬ್ಬರೂ ನಡೀತಾ ಇದ್ದಾರೆ. ದಮಯಂತಿ ಕೋಮಲೆ, ಅವಳ ಕಾಲುಗಳಿಂದ ಸುರಿವ ಅರುಣ ಜಲ ಅಂದರೆ ಕಾಲುಗಳು ಒಡೆದು ನೆತ್ತರು ಬರಲಿಕ್ಕೆ ಶುರುವಾಯಿತು. ಇದರಿಂದ ದಾರಿ ಇಡೀ ಕೆಂಪಾಯಿತು ಅಂಥೇಳಿ ಕವಿ ವರ್ಣಿಸ್ತಾ ಇದ್ದಾರೆ. ಎಳೆಯ ಬಾಳೆಯ ಸುಳಿಯೋ ಅನಲನ ಜಳದ ಹೊಯ್ಲಲಿ ನೊಂದವೋ ಕಡುಬಳಲಿದ ಅಬಲೆಯ ಕಂಡು ನೃಪ ಮರುಗಿದನು ಮನದೊಳಗೆ ಲಲಿತ ಹೇಮದ ತೂಗು ಮಂಚದ ಹೊಳೆವ ಮೇಲ್ವಾಸಿನಲಿ ಮಲಗುವ ಲಲನೆಗೆ ಈ ವಿಧಿ ಬಂದುದೇ ಹಾ ಎನ್ನು
ಸುತ್ತ ಬಿಸುಸುಯಿದ. ಈ ಪದ್ಯವನ್ನು ಸಿಂಧು ಭೈರವಿ ರಾಗದಲ್ಲಿ ಹಾಡಿದ್ದಾರೆ. ಈ ಪದ್ಯದಲ್ಲಿ ನಾವು ನಳಮಹಾರಾಜನ ಅಸಹಾಯಕತೆಯನ್ನು ನೋಡಬಹುದು. ಅವನಿಗೆ ಮನದೊಳಗಡೆ ಗಿಲ್ಟ್ ಅಂತ ಹೇಳ್ತಾರಲ್ಲ, ತಪ್ಪಿತಸ್ಥ ಭಾವನೆಯಿಂದ ಅವನು ಕೊರಗ್ತಾ ಇದ್ದಾನೆ. ದಮಯಂತಿಯನ್ನು ನೋಡಿ ಅವನಿಗೆ ಏನನ್ನಿಸ್ತೆ, ಎಳೆಯ ಬಾಳೆಯ ಸುಳಿಯು ಅನಲನ ಜಳದ ಹೊಯ್ಲಲ್ಲಿ ನೊಂದವೋಲ್. ಎಳಕಾದ ಬಾಳೆಯ ಸುಳಿಯ ಎಲೆ ಬೆಂಕಿಯ ಜ್ವಾಲೆಯ ಹೊಡೆತಕ್ಕೆ ಬಾಡಿ ಬೆಂದು ಹೋದ ಹಾಗೆ ಕಡುಬಳಲಿದ ಅಬಲೆಯ ಕಂಡು ನೃಪ ಮರುಗಿದನು ಮನದೊಳಗೆ. ಹಾಗೆ ಬಾಡಿ ಬೆಂದು ಹೋದಂತೆ ಕಂದಿ ಕುಂದಿದ ದಮಯಂತಿಯನ್ನು ನೋಡಿ ನಳನು ಮನಸ್ಸಿನಲ್ಲಿಯೇ ದುಃಖಿಸ್ತಾ ಇದ್ದಾನೆ. ಅವನಿಗೆ ಏನೂ ಮಾಡಲಿಕ್ಕೆ ಸಾಧ್ಯವಿಲ್ಲ. ಅವಳನ್ನು ಸಂತೈಸಬಹುದು ವಿನಃ ಹಿಂದಿನ ರಾಜವೈಭೋಗವನ್ನು ಈವಾಗ ಮರಳಿಸಿ ಕೊಡಲಿಕ್ಕೆ ಸಾಧ್ಯವೇ ಇಲ್ಲ. ಮುಂದೆ ಹೇಳ್ತಾನೆ, ಲಲಿತ ಹೇಮದ ತೂಗು ಮಂಚದ ಹೊಳೆವ ಮೇಲ್ವಾಸಿನಲ್ಲಿ ಮಲಗುವ ಲಲನೆಗೆ ಈ ವಿಧಿ ಬಂದದೆ. ಅಂದರೆ ರಾಜಕುಮಾರಿ ಅಥವಾ ಈ ರಾಣಿ ಆದವಳು ಹೇಗಿರಬೇಕಿತ್ತು? ಅಂದವಾದ ಬಂಗಾರದ ತೂಗು ಮಂಚದಲ್ಲಿ ಚಂದದ ಹಾಸಿಗೆಯ ಮೇಲೆ ಮಲಗಬೇಕಾಗಿದ್ದ ಈ ಕೋಮಲೆ ದಮಯಂತಿಗೆ ಈ ದುರ್ವಿಧಿ ಬಂದಿತ್ತಲ್ವಾ? ಏನು ಮಾಡಲಿ ನಾನು? ನಿಟ್ಟುಸಿರು ಬಿಡಬಹುದು ಅಷ್ಟೆ, ವಿನಃ ಯಾವುದೇ ವಿಧದಲ್ಲಿ ಈ ಪರಿಸ್ಥಿತಿಯನ್ನು ಬದಲಾಯಿಸಲಿಕ್ಕೆ ನನ್ನಿಂದ ಸಾಧ್ಯವೇ ಇಲ್ಲ ಅಂಥೇಳಿ ಮನದೊಳಗೆ ಮರುಗ್ತಾ ಇದ್ದಾನೆ ನಳ ಮಹಾರಾಜ. ಮರುಗಲ್ ಇನ್ನೇಕೆ ಅರಸ ಬಿಡು, ವಿಧಿ ಬರೆದ ಬರಹವ ತಪ್ಪಿಸಲು ಹರಿ ಹರ ವಿರಿಂಚಾದಿಗಳಿಗೆ ಅಳವೇ ನಮ್ಮ ಪಾಡೇನು ಹರೆವುದು ಆ ಕ್ಷಣ ತುಂಬುವುದು ಗೋಚರಿಸುವುದು ಸಿರಿ ಸಿರಿ ನಿತ್ಯವೇನು ಇದನರಿಯದವನೇ ನೋಯಬೇಡ ಎಂದಳು ಸರೋಜಮುಖಿ. ಈ ಪದ್ಯವನ್ನು ಶಂಕರಾಭರಣ ರಾಗದಲ್ಲಿ ವಾಚನ ಮಾಡಿದ್ದಾರೆ. ಮಹಾರಾಣಿ ದಮಯಂತಿಯು ತನ್ನ ಪತಿಯಾದ ನಳನನ್ನು ಸಂತೈಸ್ತಾ ಇದ್ದಾಳೆ. ಅವನು ಬೇಸರದಲ್ಲಿರೋದನ್ನು ಅವಳು ಗಮನಿಸಿದ್ದಾಳೆ. ಹೇಳ್ತಾಳೆ, ಮರುಗಲಿನ್ನೇಕೆ ಅರಸ ಬಿಡು, ವಿಧಿ ಬರೆದ ಬರೆಹವ ತಪ್ಪಿಸಲು ಹರಿ ಹರ ವಿರಿಂಚಾದಿಗಳಿಗೆ ಅಳವೇ. ಬ್ರಹ್ಮ ವಿಷ್ಣು ಮಹೇಶ್ವರರಾದ ತ್ರಿಮೂರ್ತಿಗಳು ಮಹಾಮಹಿಮರು. ನಮ್ಮ ಹಣೆಬರವನ್ನು ತಿದ್ದಲು ಬದಲಾಯಿಸಲು ಅವರ ಕೈಯಲ್ಲೂ ಸಾಧ್ಯವಿಲ್ಲ. ಅಂಥದ್ರಲ್ಲಿ ತೃಣ ಸಮಾನರಾದ ನಾವು ಮನುಷ್ಯರು ನಮ್ಮ ಪಾಡೇನು? ನಮ್ಗಳಿಗೆ ಅದು ಸಾಧ್ಯವಿದೆಯೇ? ದುಃಖಿಸ್ಬೇಡ. ಇನ್ನು ಸಂಪತ್ತು ಅನ್ನೋದು ಒಂದು ಸರ್ತಿ ಅಳಿಯುತ್ತದೆ, ಒಂದು ಸರ್ತಿ ಭರ್ತಿಯಾಗುತ್ತದೆ, ಒಂದು ಸರ್ತಿ ಇದ್ದೂ ಇಲ್ಲದಂತೆ ಆಗುತ್ತದೆ. ಮಾಯಾ ಮೃಗದ ತರಹ. ಅದನ್ನು ಯಾಕೆ ಅಷ್ಟೊಂದು ನೆನೆಸ್ಕೊಂಡು ದುಃಖಿಸ್ತಾ ಇದೆಯಾ ಅಂಥೇಳಿ ತನ್ನದೇ ಆದ ರೀತಿಯಲ್ಲಿ ಅವನನ್ನು ಸಮಾಧಾನ ಪಡಿಸೋಕ್ಕೆ ಯತ್ನಿಸ್ತಾ ಇದ್ದಾಳೆ ದಮಯಂತಿ. ನಾವು ನೋಡಿ, ಪ್ರವಚನಗಳಿಗೆ ಸತ್ಸಂಗಗಳಿಗೆ ಹೋದಾಗ ಅಲ್ಲಿ ಒಳ್ಳೆಯ ಮಾತುಗಳನ್ನು ಕೇಳಿಸ್ಕೊಂಡು ಬರ್ತಾ ಇರ್ತೀವಿ. ಮನೆಗೆ ಮರಳಿದ ತಕ್ಷಣ ಸಂದರ್ಭಗಳಿಗೆ ಅನುಸಾರವಾಗಿ ನಾವು ಬದಲಾಯಿಸ್ಕೊಂಡಿರ್ತೀವಿ ನಮ್ಮ ಆಲೋಚನೆಗಳನ್ನು. ಅಂದರೆ ಜ್ಞಾನ ಎಲ್ರಿಗೂ ಇದೆ, ಆದರೆ ಆ ಬೇರೆ ಬೇರೆ ಸಂದರ್ಭಗಳು ಬಂದಾಗ ಆ ಜ್ಞಾನವೆಲ್ಲ ಮೂಲೆ ಗುಂಪಾಗಿರುತ್ತೆ. ಅದೇ ರೀತಿ ಇಲ್ಲಿ ಮಹಾಜ್ಞಾನಿಯಾದ ನಳನದ್ದು ಇದೇ ಅವಸ್ಥೆ. ಇದನ್ನು ಗಮನದಲ್ಲಿಟ್ಟುಕೊಂಡು ದಮಯಂತಿ ಅವನನ್ನು ಸಮಾಧಾನ ಮಾಡ್ತಾ ಇದ್ದಾಳೆ. ಮುಂದಿನ ಪದ್ಯ ಖರಹರ ಪ್ರಿಯರಾಗದಲ್ಲಿ ಕೇಳೋಣ. ನುಡಿಯ ಕೇಳುತ್ತಾ ಮನದಿ ಮಿಡುಕುತಾ ಒಡವಿಪನು ಸತಿ ಸಹಿತ ಘನಘೋರ ಅಡವಿಯಲಿ ಬರುತ್ತಿರೇ
ಜಗನ್ಮೋಹನದ ಪಕ್ಷಿಗಳು ಒಡವಿಗೆ ಇಳಿಯಲು ಕಂಡು ಅಪೇಕ್ಷಿಸಿ ಹಿಡಿವೆನೆಂದು ಉರವಣಿಸಿ ನೃಪ ಹಚ್ಚಡವ ಬೀಸಿದಡೆ ಅದನ್ನು ಕೊಂಡೊಯ್ದುವು ನಭಸ್ಥಳಕ್ಕೆ. ನುಡಿಯ ಕೇಳುತ ಮನದಿ ಮಿಡುಕುತ ಅಂದರೆ ದಮಯಂತಿಯು ಇವನನ್ನು ಸಮಾಧಾನ ಪಡಿಸಲಿಕ್ಕೋಸ್ಕರ ಆಡಿದ ಮಾತುಗಳನ್ನು ಇವನೆಲ್ಲ ಕೇಳಿಸ್ಕೊಳ್ತಾನೆ. ಆದರೂ ಮನದಲ್ಲಿ ತುಂಬ ಬೇಸರವೇ ತುಂಬಿಕೊಂಡಿರುತ್ತೆ. ಪೊಡವಿಪನು ಸತಿಸಹಿತ ಘನಘೋರ ಅಡವಿಯಲ್ಲಿ ಬರುತ್ತಿರೆ. ಏನು ಮಾಡೋದು, ಮುಂದೆ ಹೋಗಲೇಬೇಕು. ಇಬ್ಬರು ನಡ್ಕೊಂಡು ಬರ್ತಾ ಇರ್ತಾರೆ. ಅಷ್ಟರಲ್ಲಿ ಜಗನ್ಮೋಹನದ ಪಕ್ಷಿಗಳು ಪೊಡವಿಗೆ ಇಳಿಯಲು. ಜಗತ್ತಿಗೆ ಮನೋಹರವಾಗಿರುವಂತಹ ಅಂದರೆ ತುಂಬ ಸುಂದರವಾದ ಪಕ್ಷಿಗಳು, ಎರಡು ಪಕ್ಷಿಗಳು ಗಗನದಿಂದ ಭೂಮಿಗೆ ಇಳಿದು ಬರುತ್ತಾ ಇರುತ್ತವೆ. ಅದನ್ನು ನೋಡ್ತಾನೆ. ಅವಾಗೇನಾಗತ್ತೆ, ಅಪೇಕ್ಷಿಸಿ ಪಿಡಿವೆನೆಂದು ಉರವಣಿಸಿ. ಅವುಗಳು ಇಳಿತಾ ಇರುವಾಗಲೇ ಇವನಿಗೆ ಆ ಪಕ್ಷಿಗಳ ಮೇಲೆ ಆಸೆ ಆಗುತ್ತದೆ. ಈ ಆಸೆಗೂ ಕಲಿಪ್ರವೇಶನೇ ಕಾರಣ. ನೃಪ ಹಚ್ಚಡವ ಬೀಸಿದಡೆ, ಪಕ್ಷಿಗಳನ್ನು ತಾನು ಹಿಡಿತೀನಿ ಅಂಥೇಳಿ ತಾನು ಉಟ್ಟ ವಸ್ತ್ರವನ್ನು ಪಕ್ಷಿಗಳ ಮೇಲೆ ಬೀಸ್ತಾನೆ. ಅಂದರೆ ಉಟ್ಟ ಬಟ್ಟೆಯಲ್ಲೇ ಬಂದಿರ್ತಾನೆ ರಾಜಭವನದಿಂದ, ಆ ಒಂದು ಬಟ್ಟೆಯನ್ನೇ ಆ ಪಕ್ಷಿಗಳ ಮೇಲೆ ಬೀಸ್ತಾನೆ. ಅದನ್ನು ಕೊಂಡೊಯ್ದವು ನಭಸ್ಥಳಕ್ಕೆ. ಅಷ್ಟರಲ್ಲೇ ಆ ಹಕ್ಕಿಗಳು ಆ ಬಟ್ಟೆಯ ಸಮೇತ ನಭಸ್ಥಳಕ್ಕೆ ಗಗನಕ್ಕೆ ಹಾರ್ತವೆ ಅಂಥೇಳಿ ಈ ಪದ್ಯದಲ್ಲಿ ವಿವರಿಸಲಾಗಿದೆ. ಮುಂದಿನ ಪದ್ಯವನ್ನು ತಿಲಂಗ್ರಾಗದಲ್ಲಿ ಕೇಳೋಣ. ಮೂಗಿನಲ್ಲಿ ಬೆರಳಿಟ್ಟು ಮಕುಟವ ತೂಗಿದನು, ನಸು ನಗುತ್ತ ನಿಂದಿರಲು ಆಗ ಸೂಚಿಸಿದವು ನಿರಂತರ ರಾಜ್ಯ ಭೋಗವನು ಬೇಗದಿಂದ ಪಹರಿಸಿಕೊಂಡವರೀಗವಾವು. ಇದನರಿದಿರೆಂದು ಸರಾಗದಿಂದಲಿ ಮಾಯವಾದವು ಪಕ್ಷಿಯುಗಳಗಳು. ಮೋಹಕವಾದ ಪಕ್ಷಿಗಳ ಮೇಲಿನ ಆಸೆಯಿಂದ ತನ್ನ ಉಟ್ಟ ಬಟ್ಟೆಯನ್ನೇ ಕಳೆದುಕೊಂಡಿರ್ತಾನೆ ನಳ ಮಹಾರಾಜ. ಆದರೆ ಆ ಬಟ್ಟೆಯನ್ನು ಪಕ್ಷಿಗಳು ಎತ್ತಿಕೊಂಡು ಹಾರಿ ಹೋಗುತ್ತಿರುವುದನ್ನು ಕಂಡು ಆತನಿಗೆ ಆಶ್ಚರ್ಯವೂ ಆಗುತ್ತೆ. ನಸುನಗುತ್ತಾನೆ, ಶಿರವನ್ನು ತೂಗ್ತಾನೆ, ಆಶ್ಚರ್ಯದಿಂದ ಮೂಗಿನ ಮೇಲೆ ಬೆರಳಿಡ್ತಾನೆ. ಆ ಪಕ್ಷಿಗಳು ಒಂದು ಮಾತನ್ನು ಹೇಳುತ್ತವೆ, ನಿರಂತರ ರಾಜ್ಯ ಭೋಗವನ್ನು ಬೇಗದಿಂದ ಅಪಹರಿಸಿಕೊಂಡವರಾವು, ಇದನ್ನರಿದಿರಿ ಅಂಥೇಳಿ. ರಾಜ್ಯ ಸುಖವನ್ನು ನಿನ್ನಿಂದ ಅಪಹರಿಸಿಕೊಂಡವರು ನಾವು. ದಾಳವನ್ನು ಉಪಯೋಗಿಸಿಕೊಂಡು ನೀನು ಪಗಡೆಯನ್ನು ಆಡಿದ್ದೀಯ. ಆ ದಾಳಗಳೇ ನಾವು ಪಕ್ಷಿಯ ರೂಪದಲ್ಲಿ ಬಂದು ನಿನ್ನ ವಸ್ತ್ರವನ್ನು ಕೂಡ ಅಪಹರಿಸಿದ್ದೇವೆ ನೋಡು. ಕಲಿಪ್ರವೇಶದಿಂದಾಗಿ ನಿನ್ನ ರಾಜ್ಯವೂ ಹೋಗಿದೆ, ನೀನು ಉಟ್ಟ ವಸ್ತ್ರವೂ ಇಲ್ಲದಾಗಿದೆ. ಆದ್ದರಿಂದ ಇದನ್ನು ನೀನು ತಿಳಿದುಕೊಂಡಿರಬೇಕು ಎಂದು ಸೂಚಿಸ್ತಾ ಅವುಗಳು ಕಣ್ಮರೆಯಾದವು ಅಂಥೇಳಿ ಈ ಪದ್ಯದಲ್ಲಿ ವಿವರಿಸಲಾಗಿದೆ. ಮುಂದಿನ ಭಾಗಗಳಲ್ಲಿ ಮುಂದಿನ ಪದ್ಯಗಳನ್ನು ಕೇಳೋಣ. ನಮಸ್ಕಾರ.